ಪ್ರಯಾಣಿಕರೇ ಎಚ್ಚರ ಎಚ್ಚರ, ನಾಳೆ ರಸ್ತೆಗೆ ಬಸ್ಗಳು ಇಳಿಯಲ್ಲ. ನೀವೇನಾದರೂ ಬಸ್ಗಳಿಗೆ ಡಿಪೆಂಡ್ ಆಗಿ ಹೋದ್ರೆ ತಗ್ಲಾಕೊಳ್ತೀರಿ. ಹುಷಾರ್. ಪ್ರಯಾಣಿಕರೇ ಎಚ್ಚರ, ನಾಳೆ ಬಸ್ಗಳು ಇರಲ್ಲ. ಮತ್ತೆ ಸಾರಿಗೆ ನೌಕರರು ಸಮರಕ್ಕೆ ಇಳಿದಿದ್ದಾರೆ. ನಾಳೆ ಬಸ್ ಬಂದ್ ಮಾಡ್ತಾ ಇದ್ದು ಬಸ್ ಇರುತ್ತೆ ಅಂತ ನೀವೇನಾದ್ರೂ ರಸ್ತೆಗಿಳಿದ್ರೆ ಸಿಕ್ಕಾಕೊಳ್ತೀರಿ. ನಾಳೆ ರಸ್ತೆಗಿಳಿಯಲ್ಲ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಸಾರಿಗೆ ನೌಕರರು ನಾಳೆ ಬಸ್ ಬಂದ್ ಅನ್ನ ಮಾಡ್ತಾ ಇದ್ದು ನಾಳೆ ಒಂದು ಬಸ್ಗಳು ಕೂಡ ನಿಮಗೆ ಸಿಗೋದಿಲ್ಲ. ಸೊ ಬದಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ದೂರದ ಪ್ರಯಾಣ ಇದ್ರೆ ಅದನ್ನ ಸ್ಥಗಿತಗೊಳಿಸ್ಕೊಳ್ಳಿ. ಇಲ್ಲದಿದ್ರೆ ಇಡೀ ದಿನ ಬಸ್ಗಾಗಿ ಕಾಯೋದಷ್ಟೇ ನಿಮ್ಮ ಒಂದು ದಿನ ಕಳೆದಂತಾಗುತ್ತೆ, ವಿನಃ ಬಸ್ಗಳು ಸಿಗಲ್ಲ, ನೀವು ಹೋಗ್ಬೇಕಾಗಿರೋ ಜಾಗವನ್ನ ತಲುಪಲ್ಲ. ಸೊ ಇವತ್ತು ನೋಡ್ತಾ ಇದ್ರಿ ಅದರ ಎಫೆಕ್ಟ್ ಎಂಬಂತೆ ಇವತ್ತಿನಿಂದಲೇ ಅದರ ಬಿಸಿ ತಟ್ಟಿದೆ. ಪ್ರಯಾಣಿಕರು ಗಂಟೆಗಟ್ಟಲೆ ಕಾದರೂ ಕೂಡ ಬಸ್ಗಳು ಸಿಗ್ತಾ ಇಲ್ಲ. ಬಸ್ ನಿಲ್ದಾಣಗಳಲ್ಲಿ ಮಗುವನ್ನ ಹೊತ್ತು ಅಲ್ಲಿ ಕಾಯ್ತಾ ಕುಳಿತುಕೊಂಡಿದ್ದಾರೆ. ಯಾವಾಗ ಬಸ್ ಬರುತ್ತೋ, ಯಾವಾಗ ಹೋಗ್ತೀವೋ ಅಂತ ವಯಸ್ಸಾದವರಾಗ್ಲಿ, ಸಣ್ಣ ಸಣ್ಣ ಮಕ್ಕಳಾಗ್ಲಿ, ಮಗುವನ್ನ ಎತ್ಕೊಂಡು ಬಂದಿರುವಂತಹ ತಾಯಂದಿರಾಗ್ಲಿ, ಉರೇ ಬಿಸಿಲಲ್ಲಿ ಇವತ್ತಿಡೀ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಕಾರಣ ಮಧ್ಯಾಹ್ನದಿಂದಲೇ ಸೆಕೆಂಡ್ ಶಿಫ್ಟ್ಗೆ ಹಾಜರಾಗಬೇಕಾಗಿದ್ದಂತಹ ಸಾರಿಗೆ ಸಿಬ್ಬಂದಿಗಳು ಬರಲಿಲ್ಲ. ಸೊ ಮಗು ನೋಡ್ತಾ ಇದ್ರಿ ನೀವು, ತಾಯಿ ಮಗುವನ್ನು ಇಟ್ಕೊಂಡು ಆ ಉರಿ ಬಿಸಿಲಿನಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಆ ಕಡೆ ಬಸ್ ಬರ್ತಾ ಇಲ್ಲ, ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಪಾಪ ಆ ಮಗು ಮತ್ತು ಆ ತಾಯಿ, ಆ ಪರಿಸ್ಥಿತಿ ಹೇಗಿರಬೇಡ. ಬಹಳಷ್ಟು ಜನ ಇದೇ ರೀತಿಯಾಗಿ ಕಾಲ ಕಳೆದಿದ್ದಾರೆ. ಇವತ್ತು ಬಸ್ಗಾಗಿ ವೆಯ್ಟ್ ಮಾಡಿದ್ದಾರೆ, ನಿಂತು ಸಾಕಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗಾದರೂ ಬರುತ್ತಾ ಅಂತಂದರೆ ಬಿಸಿಲಲ್ಲೇ ಇವತ್ತು ಮಧ್ಯಾಹ್ನದಿಂದ ಕಾದಂತಹ ಘಟನೆಗಳು ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕಂಡು ಬರುತ್ತೆ. ಅದೇ ರೀತಿಯಾಗಿ ದೃಶ್ಯವನ್ನು ನೀವು ನೋಡ್ತಾ ಇದ್ದೀವಿ. ತಾಯಿಯೊಬ್ಬರು ಮಗುವನ್ನು ಎತ್ಕೊಂಡು ಆ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಂತಹ ದೃಶ್ಯ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ, ಬಸ್ಗಳಿಗಾಗಿ ಜನ ಕಾದು ಕಾದು ಸುಸ್ತಾಗಿದ್ದು ಕಂಡು ಬಂತು. ಸೊ ಫೈನಲಿ ಜನರಿಗೆ ಸಿಗಬೇಕಾದಷ್ಟು ಬಸ್ಗಳು ಸಿಗ್ತಾ, ಅಥವಾ ಈಗಲೂ ಕೂಡ ಪರಿಸ್ಥಿತಿ ಹಾಗೇ ಇದೆಯಾ? ದಿವ್ಯ, ಈಗ ಸದ್ಯದ ಪರಿಸ್ಥಿತಿಗೆ ಬೆಂಗಳೂರಿನ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಕೊರತೆ ಇಲ್ಲ. ಬಸ್ಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆಗಿದೆ, ಬಸ್ಗಳ ಓಡಾಟ ಜೋರಿದೆ, ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಏಕೆಂತಂದರೆ ಬಸ್ಗಳು ಇಲ್ಲ ಅಂತೇಳಿ ಕೆಲಸ ಬಿಟ್ಟಂಥ ಜನ ಎಲ್ಲರೂ ಕೂಡ ಕ್ಯಾಬು, ಓಲಾ, ಊಬರ್, ಆಟೋಗಳನ್ನು ಹಿಡ್ಕೊಂಡು ಮನೆಯನ್ನು ತಲುಪಿರ್ತಕ್ಕಂಥದ್ದು ಪೀಕ್ ಅವರ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ, ಹೆಚ್ಚಾಗ್ತಾ ಇದೆ. ಬಸ್ಗಳ ಸಂಖ್ಯೆ ಯಾವುದೇ ರೀತಿ ತೊಂದರೆ ಇಲ್ಲ. ಮಧ್ಯಾಹ್ನ 2:30 ನಂತರ ಬಸ್ಗಳ ಸಂಖ್ಯೆ ಕಡಿಮೆ ಇತ್ತು. ಅದನ್ನು ಪರ್ಯಾಯವಾಗಿ ಬೇರೆ ಡಿಪೋದಿಂದ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಬಿಎಂಟಿಸಿ ಬಸ್ಗಳನ್ನು ಕರೆಸಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಮಸ್ಯೆ ಕಾಣ್ತಾ ಇಲ್ಲ. ಸ್ವತಃವಾಗಿ ಬಿಎಂಟಿಸಿ MD ಶಿಖಾ ಅವರು ಹೇಳಿದಂತೆಯೇ ರಾತ್ರಿ ಸಮಯದಲ್ಲಿ ಒಂದಿಷ್ಟು ಸಮಸ್ಯೆ ಆಗಬಹುದು, ಹಾಗಾಗಿ ಖಾಸಗಿ ಬಸ್ಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಜನ ಆದಷ್ಟು ಬೇಗ ರಾತ್ರಿವರೆಗೂ ಕಾಯ್ದರೆ ಬೇಗ ಮನೆ ಸೇರ್ಕೊಳ್ಬೇಕು ಅನ್ನುವಂಥದ್ದು. ಸದ್ಯಕ್ಕೆ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಮಸ್ಯೆ ಇಲ್ಲ. ಎಂದಿನಂತೆ ಯಾವ ರೀತಿ ಸಂಜೆ ಟೈಮಲ್ಲಿ ಓಡಾಡ್ತಾವೋ ಅದೇ ರೀತಿ ಓಡಾಡ್ತಾ ಇದ್ದಾವೆ. ಬಹುಶಃ 8:00-8:30 ಸಮಯದಲ್ಲಿ ಬಸ್ಗಳ ಸಮಸ್ಯೆ ಆರಂಭ ಆಗಬಹುದು. ದಿವ್ಯಾ, ಓಕೆ, ಆದರೆ ಮೈಕ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಬಸ್ಗಳು ಬರೋದಿಲ್ಲ, ಇರೋವಂಥ ಬಸ್ಗಳಲ್ಲೇ ಹೋಗಿ ಅಂತ. ಈಗ ದಿಢೀರಂತ ಒಂದಷ್ಟು ಬಸ್ಗಳನ್ನು ಫೀಲ್ಡ್ಗೆ ಇಳಿಸಿದ್ದಾರೆ ಅಂತ ಅಂದರೆ ಬಂದಿದ್ದಾರ ಸಿಬ್ಬಂದಿಗಳು? ಹಾಗಾದರೆ ಸೆಕೆಂಡ್ ಶಿಫ್ಟಲ್ಲಿರುವಂತಹ ಸಿಬ್ಬಂದಿಗಳು ನಾಳೆ ಕೂಡ ಕೆಲಸವನ್ನು ಮುಂದುವರಿಸಬಹುದಾ, ಹೇಗೆ? ಯಾಕಂದರೆ ಅವ್ರಿಗಿದ್ದಂತಹ ಟೆನ್ಷನ್ನೇ ಅದು, ಸೆಕೆಂಡ್ ಶಿಫ್ಟ್ಗೆ ಬಂದುಬಿಟ್ರೆ ನಾಳೆ ಕೂಡ ಕಂಟಿನ್ಯೂ ಮಾಡಿಸ್ಬಿಡ್ತಾರೆ ಅಂತ. ಸೊ ಹಾಗಿದ್ರೆ ಏನಾಗಬಹುದು? ಸೆಕೆಂಡ್ ಶಿಫ್ಟಲ್ಲಿ ಇದ್ದಂಥ ಸಿಬ್ಬಂದಿಗಳು ಪೂರ್ಣ ಪ್ರಮಾಣದಲ್ಲಿ ಹಾಜರಾತಿ ಆಗಿಲ್ಲ. ಸ್ವಲ್ಪ ಮಟ್ಟಿಗೆ ಸೆಕೆಂಡ್ ಶಿಫ್ಟ್ನವ್ರು ಬಂದಿದ್ದಾರೆ, ಸ್ವಲ್ಪ ಮಟ್ಟಿಗೆ ಜನರಲ್ ಶಿಫ್ಟ್ ಇರ್ತಕ್ಕಂಥವ್ರನ್ನೇ ಮುಂದುವರಿಸಿದ್ದಾರೆ. ಸಮಸ್ಯೆ ಆಗಬಾರ್ದು. ಇವತ್ತು ಸಂಜೆ ಒಳಗಡೆ ಅಂದರೆ ಇವತ್ತು ಸಂಜೆ 10 ಒಳಗಡೆವರೆಗೂ ಕೂಡ ಜನರಿಗೆ ಸೇವೆಯನ್ನು ಒದಗಿಸ್ಬೇಕು ಅಂತೇಳಿ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಮಧ್ಯಾಹ್ನ 2 ನಂತರ ಸಮಸ್ಯೆ ಆಗಿದ್ದು ನಿಜ, ಅದನ್ನು ಪರಿಹಾರ ಮಾಡಬೇಕು ಅಂತೇಳಿ ಜನರಿಗೆ ಸ್ವತಃವಾಗಿ ಮೈಕಲ್ಲಿ ಅನೌನ್ಸ್ ಮಾಡಿದ್ರು. ಸದ್ಯಕ್ಕೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ, ಯಾವ ಬಸ್ ಲಭ್ಯತೆ ಇರುತ್ತೋ ಅದರಲ್ಲಿ ನೀವು ಸಂಚಾರವನ್ನು ಆರಂಭಿಸಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸಂಜೆ ಆದಮೇಲೆ ಪೀಕ್ ಅವರ್ ಆಗಿರೋದ್ರಿಂದ ಕೆಲಸ ಮುಗಿಸ್ಕೊಂಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಜನ ಬಸ್ ಸ್ಟಾಪ್ಗೆ ಬರ್ತಾರೆ, ಸಮಸ್ಯೆ ಆಗಬಾರ್ದು ಅಂತೇಳಿ ಬಸ್ಗಳನ್ನು ಬೇರೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ತಕ್ಕ ಮಟ್ಟಿಗೆ ಯಾವುದೇ ಸಮಸ್ಯೆ ಇಲ್ಲ. ಸಂಜೆ 8:30 ನಂತರ ಸಮಸ್ಯೆ ಆಗಬಹುದು. ದಿವ್ಯಾ,
ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.